ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ. ಈ ಪರಿಹಾರ ಬಂದು ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾಗಿ ಸೂಕ್ತವಾದಂಥ ಪರಿಹಾರ ಅಂತ ಹೇಳಬಹುದು. ಯಾಕೆಂದರೆ ಸಾಕಷ್ಟು ಜನ ನಾವು ತುಂಬ ಒಂದು ಪ್ರಾಪರ್ಟೀಸ್ನ ತಗೊಳ್ಬೇಕು, ಎಕರೆ ಎಕರೆ ಜಮೀನು ತಗೊಳ್ಬೇಕು ಅನ್ನುವ ಆಸೆ ಇದ್ದರೆ, ಇಲ್ಲ ನಮಗೆ ಒಂದು ಸ್ವಲ್ಪನಾದರೂ ನಾವು ಜಾಗ ಮಾಡಿಕೊಳ್ಬೇಕು ಅನ್ನೋರು, ಅರ್ಧ ಸೈಟ್ ಆದರೂ ತಗೊಳ್ಬೇಕು ಅನ್ನೋರು, ಸೈಟ್ ತಗೊಂಡಿದ್ದೀವಿ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಅನ್ನೋರು, ಚಿನ್ನನ ಹೊಸದಾಗಿ ತಗೊಳ್ಬೇಕು ಅನ್ನೋರು, ಇಲ್ಲಾಂದರೆ ಹೊಸದೇ ಚಿನ್ನ ಏನೋ ಕಾರಣಾಂತರಗಳಿಂದ ಗಿರ್ವಿ ಇಟ್ಬಿಟ್ಟಿದ್ದೀವಿ ಅದು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋರು, ಇಲ್ಲಾಂದರೆ ಯಾವುದೇ ಚಿನ್ನ ಆಗಿರಬಹುದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವಂಥ ಚಿನ್ನನ ನೀವು ಒಂದು ಕನಸು ಕಂಡು ನಾವು ಒಂದು ಸಣ್ಣ ಪುಟ್ಟ ಒಂದು ಕಾಸನ್ನೆಲ್ಲ ಕೂಡಾಕಿ ಚಿನ್ನನ ತಗೊಂಡ್ವಿ, ಕಾರಣಾಂತರಗಳಿಂದ ನಮಗೆ ಈಗ ಕಷ್ಟ ಬಂದಿರೋದ್ರಿಂದ ಗಿರ್ವಿ ಇಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋರು, ಮನೇನ ಅರ್ಧಕ್ಕೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದೀವಿ, ಏನೇ ಪ್ರಯತ್ನ ಪಟ್ಟರೂ ಅದು ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋರು, ಇಲ್ಲಾಂದರೆ ಸೈಟೇ ಜಾಸ್ತಿ ಜನ ತಗೊಂಡಿರಲ್ಲ ಆದರೆ ಕನಸು ಕಂಡಿರ್ತಾರೆ ಸ್ನೇಹಿತರೆ, ನಮಗೆ ಒಂದು ಸ್ವಂತ ಜಾಗ ತಗೊಂಡು ಒಂದು ಅರ್ಧ ಸೈಟ್ ಆದರೂ ತಗೊಂಡು ಮನೆ ಕಟ್ಕೊಳ್ಬೇಕು ಅನ್ನುವ ಆಸೆ. ತುಂಬ ಜನಕ್ಕೆ ಸಾಲ ಕೊಟ್ಬಿಟ್ಟಿರ್ತಾರೆ ಸ್ನೇಹಿತರೆ, ಒಂದು ನಂಬಿಕೆಯಿಂದ ಸಾಲನ ಕೊಟ್ಬಿಟ್ಟಿರ್ತಾರೆ, ಮತ್ತು ಅದನ್ನು ವಾಪಸ್ಸು ಯಾವ ಥರ ತಗೊಳ್ಳೋದು, ಅವ್ರು ನೋಡಿದ್ರೆ ಫೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ನಮಗೆ ಸಿಕ್ಕಿದ್ರೆ ಸರಿಯಾಗಿ ಮಾತಾಡ್ಸಲ್ಲ, ಈ ರೀತಿ ಏನೋ ಹೋಗಿರೋ ದುಡ್ಡು ವಾಪಸ್ ಬರಬೇಕು, ದುಡ್ಡು ನಮ್ಮ ಹತ್ರ ಇದೆ ಅದನ್ನು ನಾವು ಒಂದು ಒಳ್ಳೆಯ ಒಂದು ವ್ಯವಹಾರಗಳು ಹೊಸದಾಗಿ ಪ್ರಾರಂಭ ಮಾಡಬೇಕು, ಅದಕ್ಕೆ ಉನ್ನತವಾದಂಥ ಒಂದು ವಿಚಾರ ನಮಗೆ ಬೇಕಾಗಿದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದರೆ, ಒಂದು ಪ್ಲ್ಯಾನು ನಿಮಗೆ ಆ ತಾಯಿನೇ ಯಾವ ರೀತಿಯಲ್ಲಿ ಯಾವ ದಾರಿನಲ್ಲಿ ಹೋದರೆ ನಿಮಗೆ ಒಂದು ಒಳ್ಳೆಯ ಸೂಕ್ತವಾದ ಒಂದು ಸಿಗುತ್ತೆ ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ. ಈ ರೀತಿ ತುಂಬ ಒಂದು ಸಾಕಷ್ಟು ಜನ ಅರ್ಧಕ್ಕೆ ನಿಲ್ಲಿಸಿರೋದು ಇಲ್ಲಾಂದರೆ ಪೂರ್ತಿಯಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ ಅನ್ನೋರೆಲ್ಲರೂ ಈ ಪರಿಹಾರನ ಮಾಡ್ಕೊಳ್ಬಹುದು. ಇದು ಬಂದು ಮಂಗಳವಾರ ಮಾಡ್ಕೊಳ್ಬೇಕು ಸ್ನೇಹಿತರೆ, ಮಂಗಳವಾರ ಬಿಟ್ಟು ನೀವು ಶುಕ್ರವಾರ ಸಾಧ್ಯವಾದರೆ, ಈ ಮಂಗಳವಾರ ಶುಕ್ರವಾರ ಈ ಎರಡೇ ದಿನ ಮಾಡ್ಕೊಳ್ಬೇಕಾಗುತ್ತೆ ಇದು, ಅಷ್ಟೇ, ತುಂಬ ಸರಳವಾಗಿದೆ ಸ್ನೇಹಿತರೆ. ನೋಡಿ, ನೀವು ಸ್ಕ್ರೀನ್ ಮೇಲೆ ಕುಂಕುಮನ ನೋಡ್ತಾ ಇದ್ದೀರಾ, ನೀವು ಮನೆಯಲ್ಲೇ ಕುಂಕುಮ ಅರ್ಚನೆ ಏನಾದರೂ ಮಾಡಿದ್ರೂ, ಇಲ್ಲಾಂದರೆ ಯಾವುದೇ ದೇವಸ್ಥಾನಕ್ಕೆ ನೀವು ಹೋಗಿ ಅಮ್ಮನವರ ದೇವಸ್ಥಾನಗಳಲ್ಲಿ ಏನಾದರೂ ಕುಂಕುಮ ಅರ್ಚನೆ ಮಾಡಿರುವ ಕುಂಕುಮ ನಿಮ್ಮ ಮನೆಯಲ್ಲಿದ್ದರೂ ಅದೇ ಕುಂಕುಮನೇ ತಗೊಳ್ಳಿ. ತುಂಬ ವಿಶೇಷವಾಗಿ ನಾವು ಯಾವ ದೇವಸ್ಥಾನಕ್ಕೆ ಹೋದಾಗೂ ಕುಂಕುಮ ಅರ್ಚನೆ ಮಾಡಿರೋ ಕುಂಕುಮ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟಿರುವ ಕುಂಕುಮನೇ ತಗೊಳ್ಬಹುದು, ಇಲ್ಲಾಂದರೆ ನೀವು ಮನೆಯಲ್ಲಿ ಮಾಡಿದ್ರೂ ಕುಂಕುಮ ಅರ್ಚನೆನ ಆ ಕುಂಕುಮನೇ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಸ್ನೇಹಿತರೆ. ದೇವ್ರ ಮನೆಯಲ್ಲಿ ಫೋಟೋ ವಿಗ್ರಹ ಇದ್ದರೆ ತುಂಬ ಸಂತೋಷ, ಕಾಡು ಸಾಮ್ರಾಣಿ ಅಂತ ಬರುತ್ತೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ, ಎಷ್ಟು ಘಮ ಇರುತ್ತೆ, ಎಷ್ಟು ಸುಗಂಧಭರಿತವಾಗಿರುತ್ತೆ. ತಾಯಿಗೆ ಈ ಸಾಮ್ರಾಣಿ ಹಾಕೋದು ಅಂದರೆ ತುಂಬ ವಿಶೇಷ, ನೀವೇನು ಮಾಡದೇ ಇದ್ರೂ ಸಾಮ್ರಾಣಿ ಹಾಕಿಬಿಟ್ಟು ಮಂಗಳವಾರ ಸ್ನೇಹಿತರೆ ನೋಡಿ ಪ್ಲೇಟಲ್ಲಿ ಕುಂಕುಮನ ಹಾಕಿಬಿಡಿ. ಆಮೇಲೆ 9 ಕಾಯಿನ್ಸ್ ತಗೊಳ್ಳಿ, ನೀವು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಅದೆಲ್ಲ ನಿಮ್ಮಿಷ್ಟ ಸ್ನೇಹಿತರೆ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು. 1 ರೂಪಾಯಿದಾದರೆ ಸೇಮ್ 9 ಕಾಯಿನ್ಸು 1 ರೂಪಾಯಿ ಆಗಿರಬೇಕು, 5 ರೂಪಾಯಿದಾದರೆ ಸೇಮ್ 9 ಅದೇ ಇರಬೇಕು, 2 ರೂಪಾಯಿ ಆದ್ರೂ ಅದೇ ಸೇಮ್ ಇರಬೇಕು ಅಷ್ಟೇ. ನೀವು ಯಾವುದೇ ತಗೊಳ್ಳಿ 9 ಕಾಯಿನ್ಸ್ ಒಂದೇ ಇರಬೇಕು. ಆ ರೀತಿ ನೋಡಿ 9 ಕಾಯಿನ್ಸು ತಗೊಂಡು ನೀವು ಈ ಏನು ನೀವು ಸರಳವಾಗಿ ಯಾವ ಥರ ಹೂವು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡ್ತಿರೋ ಆ ರೀತಿ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಮೊದಲಿಗೆ ಸಾಮ್ರಾಣಿನ ಚೆನ್ನಾಗಿ ದೇವ್ರಿಗೆ ತೋರಿಸ್ಬಿಡಿ, ಪ್ಲೇಟಲ್ಲಿ ಕುಂಕುಮನ ಹಾಕ್ಕೊಳ್ಳಿ, ಕಾಯಿನ್ಸ್ ಎಲ್ಲ ನೀವೊಂದು ಬಟ್ಲಲ್ಲಿ ಇಟ್ಕೊಂಡು ರೆಡಿಯಾಗಿ ಇಟ್ಕೊಂಡಿರಿ. ಈ ಒಂದು ನಿಮಗೇನು ಇರುತ್ತೆ ನೋಡಿ, ನಿಂತಿರುವ ಕೆಲಸಗಳು, ನಿಮಗೆ ಆರೋಗ್ಯ ಸಮಸ್ಯೆ ಆಗಿದ್ದರೆ, ನಮಗೆ ಆರೋಗ್ಯದಲ್ಲಿ ಹಾಸ್ಪಿಟ್ಲಲ್ಲಿ ಚೆಕಪ್ ಮಾಡಿಸ್ಕೊಂಡಿದ್ದೀವಿ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದೀವಿ, ಮತ್ತು ಈ ರಿಪೋರ್ಟ್ ಏನೋ ಒಂದು ಪಾಸಿಟಿವ್ ಆಗಿ ಬಂದರೆ ಸಾಕು, ಅಂದರೆ ನಮಗೇನು ಕಾಯಿಲೆಗಳಿಲ್ಲ, ನಾವು ಆರೋಗ್ಯವಾಗಿ ಇದ್ದೀವಿ ಅನ್ನೋರು, ದುಡ್ಡು ಕೊಡೋರಿದ್ದರೆ ಮನೆ ಕಟ್ಟಬೇಕು ಅನ್ನೋರು, ಎಕರೆಗಟ್ಟಲೆ ಜಮೀನು ತಗೊಳ್ಬೇಕು, ಈ ರೀತಿ ಹಲವಾರು ಒಂದು ನಿಮ್ಮ ಕನಸುಗಳಿರುತ್ತೆ ಸ್ನೇಹಿತರೆ, ಒಡವೆಗಳು ಏನೇ ಇರಬಹುದು ಅದೆಲ್ಲನೂ ಕಂಪ್ಲೀಟ್ ಆಗಬೇಕು ಅಂದರೆ
ನೀವು ಒಂದೊಂದು ಕಾಯಿನೇ ಆ ಕುಂಕುಮಗೆ ಹಾಕ್ತಾ ನೋಡಿ, ಹೋಂ ಹಂ 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 ವಾರಾಹಿಯೇ ನಮಃ. ತುಂಬ ಶಕ್ತಿಶಾಲಿಯಾದ ಒಂದು ವಾರಾಹಿ ದೇವಿಯ ಮಂತ್ರ ಸ್ನೇಹಿತರೆ. ನಮಗೆ ಈ ದುಡ್ಡು, ಭೂಮಿಗೆ ಒಡವೆ, ಇವೆಲ್ಲದಕ್ಕೂ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ. ನಮಗೆ ಹಿರಣ್ಯಾಕ್ಷನು ಭೂಮಿನ ಪುರಾಣಗಳ ಪ್ರಕಾರ ಎತ್ಕೊಂಡೋಗಿ ಅವನ ನರಕ ಒಂದು ಕೋಟೆಯಲ್ಲಿ ತುಂಬ ಭದ್ರವಾಗಿ ಇಟ್ಕೊಂಡಿದ್ದನಂತೆ. ಅದನ್ನು ತಗೊಳ್ಬರೋದಕ್ಕೆ ಯಾವ ದೇವಾನು ದೇವತೆಗಳ ಕೈಯಲ್ಲೂ ಆಗಲಿಲ್ಲ. ಆಗ ಬಂದು ವಾರಾಹ ಅವತಾರದಲ್ಲಿ ಆ ತಾಯಿ ಹೋಗಿ ಎತ್ಕೊಂಡು ಬಂದಿರೋದು. ನಾವು ಫೋಟೋಗಳಲ್ಲೆಲ್ಲ ನೋಡ್ತೀವಿ ಆ ಒಂದು ಕೋರೆ ಹಲ್ಲುಗಳಲ್ಲಿ ಇಡೀ ಭೂಮಂಡಲನೇ ಯಾವ ಥರ ಎತ್ಕೊಂಡಿರ್ತಾನೆ ಅಂತಂದ್ಬಿಟ್ಟು ಬಂದು ಸೇಫ್ಟಿಯಾಗಿ ಅದನ್ನು ತಗೊಂಡು ಬಂದು ಕಾಪಾಡೋದು, ಭೂಮಿನ ಕಾಪಾಡೋದು. ಭೂಮಿಗೆ ಅಷ್ಟೊಂದು, ಭೂಮಿನ ಕಾಪಾಡುವಷ್ಟು ಶಕ್ತಿ ಇರೋದು ವಾರಾಹಿ ದೇವಿಗೆ. ಅದರಿಂದ ನಾವು ಆ ತಾಯಿನ ಆರಾಧನೆ ಮಾಡೋದು ತುಂಬ ಸರಳವಾಗಿ ಮಾಡಿದ್ರೂ ತುಂಬ ಭಕ್ತಿಯಿಂದ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನ ಬೇಗ ತೀರಿಸ್ತಾಳೆ. ಈ ಭೂಮಿಗೆ ಸಂಬಂಧಪಟ್ಟಂತೆ ನೀವು ಕೋರ್ಟು ಕಚೇರಿಗಳು ವಿವಾದಗಳು ಏನೇ ಇದ್ರೂ ಅದ್ರೂ ಅಷ್ಟೇ ಸ್ನೇಹಿತರೆ ಮಾಡಿಕೊಳ್ಬಹುದು. ಈ ಒಂದು ಪರಿಹಾರನ ಶುಕ್ರವಾರ ಮಂಗಳವಾರ ಜಾಸ್ತಿ ಮಂಗಳವಾರ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಸೂಕ್ತವಾಗಿರುತ್ತೆ. ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಅಷ್ಟೊಂದು ಇರಲ್ಲ ಸ್ನೇಹಿತರೆ. ನಾವು ಮಾಡುವ ಪರಿಹಾರಗಳು ಬೇಗ ನಮಗೆ ಒಂದು ಎಫೆಕ್ಟ್ ಇರಬೇಕು, ಒಂದು ನಂಬಿಕೆಯಿಂದ ಮಾಡಿಕೊಂಡ್ರೆ ತಪ್ಪದೆ ಏನೇ ನಿಮ್ಮ ಕೋರಿಕೆಗಳಿದ್ರೂ ಡೆಫಿನೆಟ್ಲಿ ನೆರವೇರುತ್ತೆ. ಇದು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಹೇಳಿದ್ದೀನಿ. ನಾವು 9 ಮಂಗಳವಾರ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಮಾಡ್ಕೊಳ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ 9 ಮಂಗಳವಾರ ಮಾಡ್ಕೊಳ್ಳಿ. ಆಗ ನಿಮಗೆ ಅದರಿಂದ ಆಗಿಲ್ಲ ಅನ್ನೋ ಮಾತೇ ಬರಲ್ಲ. ಅಷ್ಟು ವಿಶೇಷವಾಗಿ ಆ ತಾಯಿ ವರಾನ ಕೊಡ್ತಾಳೆ. ಕಂಪ್ಲೀಟಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಮಂಗಳವಾರ ಅಥವಾ ಶುಕ್ರವಾರ ಜಾಸ್ತಿ ನಾವು ಸಾಧ್ಯವಾದಷ್ಟು ನೀವು ಮಂಗಳವಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಆ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಬೇಡ. ಶುಕ್ರವಾರ ಕೂಡ ಒಂದು ಸೂಕ್ತವಾದ ಒಂದು ದಿನ ಆಗಿರೋದ್ರಿಂದ ತೊಂದರೆ ಇಲ್ಲ, ಆ ದಿನ ಕೂಡ ಮಾಡ್ಕೊಳ್ಬಹುದು. ಆದರೆ ಮಂಗಳವಾರ ಮಾಡಿಕೊಂಡಷ್ಟು ಎಫೆಕ್ಟು ಇನ್ನೊಂದು ವಾರ ಇರಲ್ಲ. ಈ ರೀತಿ ನೀವು ಮಾಡಿಕೊಂಡು ನೋಡಿ, ನಿಮ್ಮ ಒಡವೆ, ಆಸ್ತಿ, ವಿವಾದಗಳು, ಜಮೀನು, ಮನೆ ಕಟ್ಟೋದು ಏನೇ ಇರಬಹುದು, ಎಲ್ಲನೂ ಸೂಕ್ತವಾಗಿ ನಿಮ್ಮ ಕೈ ಸೇರುತ್ತೆ. ಇಷ್ಟೇ ಸುಲಭವಾಗಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.